ಗೌರವಯುತ ವ್ಯಕ್ತಿ ರಾಮಸ್ವಾಮಿ ಅವರು ತಂಡ ಮನೆ ಕೂರಿಸಿದ್ರ ಇನ್ನ ಯಾರ್ಯಾರು ಕರ್ಕೊಂಡು ಹೋಗ್ಬೇಕು ಮಾಡಿದ್ರು ಆಗಲಿಲ್ಲ ಈ ಜಿಲ್ಲೆಯಲ್ಲಿ. ಅಪ್ಪ ಅವರು ಏನಾರಲ್ಲ ನಮ್ಮ ಅರ್ಕು ಅರಸೀಕೆರೆ ಏನಾರು ನಮ್ಮ ಇದು ಬಾಲ ಬಿಚ್ಚಿದ್ರೆ ಏನೇನೈತೆ ಎಲ್ಲ ತೆಗೆದು ಹೇಳ್ತೀನಿ ಅಂತ ಹೇಳೋರಲ್ರಿ, ಏನೇನು ಹೇಳಿದ್ರೆ ಅಂತ ಅದ್ರಪ್ಪ ನಿಜವ ಏನಂತ ನಾನು ಹೇಳೋದು 15 ವರ್ಷ ನಾನು ಸಾಕಿದ ಗಿಣಿ ಏನೇನು ನಡೆದೈತೆ ಬೇಕಾದ್ರೆ ಎಳೆ ಎಳೆಯ ಬಿಚ್ಚುವಂಥ ಕಾಲ ಬರುತ್ತೆ. ಗೌರವದಲ್ಲಿ 15 ವರ್ಷ ಜೆ ಡಿ ಎಸ್ ಹೇಳ್ಕೊಂಡು ಲೂಟಿ ಮಾಡಿ 15 ವರ್ಷ ಜೆ ಡಿ ಎಸ್ ಹೇಳಿ ಲೂಟಿ ಮಾಡಿ ಅವ್ರ ಅಧಿಕಾರ ಉಳಿಸ್ಕೊಳ್ಳೋಕ್ಕೋಸ್ಕರ ಬಿಳಿ ಚೌಡಯ್ಯನ ಅಧ್ಯಕ್ಷ ಮಾಡೋಕ್ಕೆ 2.5 ವರ್ಷ ಬಿಳಿ ಚೌಡಯ್ಯನ 2.5 ವರ್ಷ ಜಿಲ್ಲಾ ಪಂಚಾಯತಿನಲ್ಲಿ ಜನರಲ್ ಸಿಟ್ಟು ಗೊತ್ತಾಯ್ತೇನ್ರಿ. ಇನ್ನು ಉಚ್ಚೌಡ್ರನ್ನ ಮಾಡಾಯ್ತು ಅಧ್ಯಕ್ಷ ಮಾಡೋಕ್ಕೆ ಜನರಲ್ ಸೀಟು. ಪಾಪ ಇವರು ಸತ್ಯ ಹರಿಶ್ಚಂದ್ರ ಮಗ 15 ವರ್ಷ ಅರಸೀಕೆರೆ ತಾಲೂಕಲ್ಲಿ ಏನು ನಡೆದೈತಿ ಅಂತೇಳಿ ಜನಸಾಮಾನ್ಯರು ಹೇಳ್ತಾರೆ. ಯಾವ ಸಮಾಜದ ಹೆಸರಲ್ಲಿ ಏನೇನು ಲೂಟಿ ಮಾಡಿದ್ರೆ ಅದನ್ನು ಎಳೆ ಎಳೆಯ ಬಿಡಿಸ್ಬೇಕಾಗ್ತದೆ. ಮಾನ ಮರ್ಯಾದೆ ಅನ್ನೋದಿದ್ದರೆ ಇಲ್ಲಿಂದ ಹೋಗೈತೆ, ಅಲ್ಲಿ ಬೇಗ ಹೋಗಿರೋದಿದು. 15 ವರ್ಷದ ಜೆ ಡಿ ಎಸ್ ಪಕ್ಷದ ಮೇವು ಸಾಕಾಗಿಲ್ಲ, ಇಲ್ಲಿ ಮೇವು ಕಮ್ಮಿ ಆಯಿತು, ಇನ್ನೂ ಮೇವು ಅಲ್ಲಿ ಫಲವತ್ತ ಜಾಗ ಐತೆ. ಏನಾದ್ರು 2023ಕ್ಕಲ್ಲಿ ಒಳ್ಳೆ ಮೆದೆ ಸಿಗುತ್ತೆ ಅಂತ ಹೋಗೈತೆ. ಇಡೀ ರಾಷ್ಟ್ರದಲ್ಲೇ ಈಗ ಹೋಗಿರೋ ಜಾಗನ ಇಡೀ ದೇಶದಲ್ಲಿ ಖಾಲಿ ಮಾಡಿಸ್ತಾ ಇರೋ ಜನ ಇಡೀ ರಾಷ್ಟ್ರದಲ್ಲಿ. ಇನ್ನು ಕರ್ನಾಟಕದಲ್ಲಿ ಸುಳ್ಳಿನ ಮೇಲೆ ಏನೋ ನಡೆ ಗೆದ್ದೇ ಹೋಗ್ತೀವಿ. ಅದೇನಾಯ್ತು ಅಂದರೆ 14 ತಿಂಗಳು ಕುಮಾರನ ದುಡ್ಡು ಹಂಗೆ ಓಡಿಸಾಡ್ತೈತೆ.